ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗ್ಗೆನೆ ಟಿಫನ್ಗೆ ಅಂದ್ಬಿಟ್ಟು ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಇವತ್ತಿಂದು ದಿನ ನಾರ್ಮಲ್ ಆಗಿದೆ, ಏನು ಬೇಡ, ಸಿಂಪಲಾಗಿ ಕೆಲವೊಂದು ರೆಸಿಪಿ ಹಾಕ್ಕೊಳ್ಳೋಣ ಅಂತ ಇದ್ದೆ. ಬಟ್ ಮಧ್ಯಾಹ್ನದ ಮೇಲೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಬಂತು, ಅಂದರೆ ಬೆಳಗ್ಗೆನೆ ಬ್ಯಾಡ್ ನ್ಯೂಸ್ ಬಂದಿತ್ತು. ಏನು ಮಾಡಲಿಕ್ಕಾಗಲ್ಲ, ಏನು ಬ್ಯಾಡ್ ನ್ಯೂಸು ಅಂತ ನಿಮಗೆ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಈಗ ಬೆಳಗ್ಗೆನೆ ಪಾಲಕ್ ಪನ್ನೀರ್ಗೋಸ್ಕರ ನಾನು ಪಾಲಕ್ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಥರ ಕುದಿಯೋ ನೀರಿಗಾಕಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದ ನಂತರ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗಾಕಿ ನೀರೇನು ಹಾಕೊಳ್ದಿರ ರುಬ್ಕೊಳ್ಬೇಕಾಗುತ್ತೆ. ಅದು ರುಬ್ಬಿ ಇಟ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಂತ ನಂತರ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಆ ಕಡೆ ಒಂದು 2 ನಿಮಿಷ, ಈ ಕಡೆ ಒಂದು 2 ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ರಬ್ಬರ್ ಥರ ಆಗೋಗ್ಬಿಡುತ್ತೆ. ಒಂದು ಲೈಟ್ ಗೋಲ್ಡನ್ ಕಲರ್ ಬರ್ತಾ ಇದೆ ಅಂದಿದ ತಕ್ಷಣ ತೆಗೆದುಬಿಟ್ರೆ ಸಾಕು, ಆವಾಗ ನಾವು ಹೋಟೆಲಲ್ಲಿ ಯಾವ ಥರ ಸಾಫ್ಟಾಗಿರುತ್ತೋ ಪನ್ನೀರು ಅದೇ ಥರ ಬರುತ್ತೆ. ತುಂಬ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ರಬ್ಬರ್ ಥರ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಬರಬೇಕಾದ್ರೆ ತೆಗೆದಿಟ್ಕೊಳ್ಬೇಕಾಗುತ್ತೆ. ಈಗ ಅದೇ ಪ್ಯಾನ್ಗೇ ಸ್ವಲ್ಪ ಹಸಿಮೆಣಸಿನಕಾಯಿ, ಅಂದರೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಧ್ಯಕ್ಕೆ ಸೀಳ್ಬಿಟ್ಟು. ನಂತರ 2 ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಟೈಮಲ್ಲಿ 1/4 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನೋಡಬೇಕಾದ್ರೂ ಹಾಕ್ಕೊಳ್ಬೋದಾಗುತ್ತೆ, ಅಂದರೆ ಕ್ವಾಂಟಿಟಿ ನೋಡಿಕೊಂಡು ನೀವು ಈರುಳ್ಳಿ ಎಲ್ಲನೂ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಮಾಡ್ಕೊಳ್ಬೋದಾಗುತ್ತೆ. ನಾನು ಈ ಕರೆಕ್ಟ್ ಕ್ವಾಂಟಿಟಿ ಬಂದು 200 ಗ್ರಾಮ್ ಪನ್ನೀರ್ಗೆ ಮಾಡ್ತಾ ಇರೋದು. ಇವಾಗ ಇದಕ್ಕೇ 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಅದಷ್ಟು ಸಣ್ಣದಾಗಿ ಹೆಚ್ಕೊಂಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಇದೆಲ್ಲ ಒಂದಕ್ಕೊಂದು ಬೆರೆತು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಬೇಯಿಸ್ಕೊಂಡಿದ್ದ ನಂತರ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ, ಅಂದರೆ ಖಾರಕ್ಕೆ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದಾಗುತ್ತೆ. ಹಾಗೆ 1/4 ಟೀಸ್ಪೂನ್ ಧನಿಯಾ ಪುಡಿ, ಹಾಗೆ 1/4 ಟೀಸ್ಪೂನಷ್ಟು ಅರಶಿನ, ಹಾಗೆ ನಂತರ 1/4 ಟೀಸ್ಪೂನಷ್ಟು ಗರಂ ಮಸಾಲ, ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಇದು ಯಾವ ಮಸಾಲೆನೂ ಇಲ್ಲ ಅಂದರೆ, ಅಥವಾ ಚಿಕನ್ ಮಸಾಲೆ ಏನಾನ ಇದ್ದರೆ ಎಲ್ಲ ಸ್ಕಿಪ್ ಮಾಡಿಬಿಟ್ಟು 1-2 ಟೇಬಲ್ಸ್ಪೂನು ಚಿಕನ್ ಮಸಾಲೆ ಹಾಕಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಈಗ ರುಬ್ಬಿರುವ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಇದು ಬೇಯ್ತಾ ಬೇಯ್ತಾ ಗಟ್ಟಿ ಬರುತ್ತೆ, ಆದಷ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಯ್ತಾ ಬೇಯ್ತಾ ಗಟ್ಟಿ ಆಗಿಬಿಟ್ರೆ, ಈಗಲೇ ಗಟ್ಟಿ ಇದ್ದರೆ ಇನ್ನೂ ಒಳ್ಳೆ ಪೇಸ್ಟ್ ಥರ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಗೊಜ್ಜು ರೀತಿ ಆಗಬೇಕು ನಮಗೆ. ಈಗ ಕುದಿಯೋ ಟೈಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನಾನು ಇದಕ್ಕೆ ಪನ್ನೀರ್ ಹಾಕೋದು ವಿಡಿಯೋ ಬಂದು ಸ್ಕಿಪ್ ಆಗೋಗ್ಬಿಟ್ಟಿದೆ. ನಾನು ಇದು ಚೆನ್ನಾಗಿ ಕುದಿಬೇಕು ಅಂದರೆ ಎಣ್ಣೆ ಬಿಡಬೇಕು, ಸುತ್ತಲೂ ಎಣ್ಣೆ ಬಿಡಬೇಕಾದ್ರೆ ಈ ಟೈಮಲ್ಲಿ ನಾವು ಪನ್ನೀರ್ ಹಾಕ್ಕೊಳ್ಬೇಕಾಗುತ್ತೆ. ಪನ್ನೀರ್ ಹಾಕಿ 1-10 ಮಿನಿಟ್ಸ್ ಮುಚ್ಚಿಟ್ರೆ ಆಯಿತು, ಅಂದರೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು 1-10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು, ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಆದರೂ ಅದರಲ್ಲೂ ಪಾಲಕ್ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು, ತುಂಬ ಬೆನಿಫಿಟ್ ಇದೆ. ಮಕ್ಕಳಿಗೆ ವೀಕ್ಲಿ 1 ಟೈಮ್ ಅಥವಾ 15 ಡೇಸ್ಗೆ 1 ಟೈಮನ್ನು ಈ ಪಾಲಕು ಪನ್ನೀರು ಎಲ್ಲ ಕೊಡೋದು ಮಾತ್ರ ಮಿಸ್ ಮಾಡಬೇಡಿ. ಈಗ ಬೆಳಗಿನ ಟಿಫನ್ಗೆ ಚಪಾತಿ ಮತ್ತು ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಈಗ ಮಧ್ಯಾಹ್ನ ಅಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಮಕ್ಕಳು ಬಂದರು ಅಂದರೆ ಮಧ್ಯಾಹ್ನದ ಮೇಲೆ ರಾಖಿ ಹಬ್ಬ ಇತ್ತಲ್ವಾ, ಅದನ್ನು ಸೆಲೆಬ್ರೇಟ್ ಮಾಡಿರಲಿಲ್ಲ, ಬೆಳಗ್ಗೆನೇ ಮಾಡಬೇಕಾಗಿತ್ತು. ಬಟ್ ಸ್ಕೂಲ್ಗೆಲ್ಲ ಹೋಗಿ ಮಕ್ಕಳು ಬಂದಿರೋದ್ರಿಂದ ಈಗ ಸಂಜೆ ಮಾಡ್ತಾ ಇದ್ದಾರೆ. ನನಗೆ ಯಾರಿಗೂ ಅಣ್ಣ ತಮ್ಮ ಯಾರೂ ಇಲ್ಲ, ತಂಗಿ ಒಬ್ಬಳೇ ಇರೋದು. ಬಟ್ ಈ ಥರ ಒಂದೊಂದು ಹಬ್ಬಗಳೆಲ್ಲ ಆಚರಿಸುವಾಗ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ಅಂತ ಸ್ವಲ್ಪ ಫೀಲ್ ಆಗುತ್ತೆ, ಮಿಸ್ ಆಗುತ್ತೆ, ಇವೆಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಆಗಲ್ವಲ್ಲ ಅಂತ. ಬಟ್ ಏನೂ ಆಗಲ್ಲ, ನಾನು ಮಾಡಲಿಲ್ಲ ಅಂದರೂ ನನ್ನ ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ ತುಂಬ ಜನ ರಾಖಿ ಕಟ್ಟೋದ್ರ ಬಗ್ಗೆನೂ ಹಾಡ್ಕೊಳ್ತಿದ್ದೀರ ಅಂದರೆ ಕೆಲವೊಂದು ಸ್ಟೇಟಸಲ್ಲಿ ನೋಡ್ತೀನಿ, ಎಲ್ಲರೂ ಅಂತ ಅಲ್ಲ, ದುಡ್ಡಿಗೋಸ್ಕರನೇ ಮಾಡ್ತಾರೆ, ಮತ್ತೊಂದಕ್ಕೋಸ್ಕರನೇ ಮಾಡ್ತಾರೆ, ಇದೆಲ್ಲ ಇವಾಗಿನ ಟ್ರೆಂಡು ಅಂತ ತುಂಬ ಜನ
ಹಾಕ್ತಾ ಇದ್ದಾರೆ ಸ್ಟೇಟಸಲ್ಲಿ. ಬಟ್ ಇವಾಗಿನ ಟ್ರೆಂಡೋ ಇಲ್ಲ ಇವಾಗ ದುಡ್ಗೋಸ್ಕರ ಮಾಡ್ತಾರೋ ಅದೆಲ್ಲ ಬರೋದು, ಇವರಿಬ್ಬರ ಮಧ್ಯ ಅಣ್ಣ ತಂಗಿ ತಮ್ಮ ಅಕ್ಕ ಅವ್ರ ಮಧ್ಯ ಎಷ್ಟು ಬಾಂಡಿಂಗ್ ಇರುತ್ತೆ. ಫಸ್ಟೆಲ್ಲ ಇದ್ದರು ಅವಾಗಿನ ಕೆಲಸ ಅವಾಗ ಮಾಡ್ಕೊಳ್ತಾ ಇದ್ರು, ಮದುವೆ ಆದಮೇಲೆ ಅವ್ರ ಮನೆಗೆ ಅವ್ರಿಗೆ ಹೋಗ್ತಾಯಿದ್ರು, ಇವ್ರ ಮನೆಗೆ ಯಾವಾಗಲೂ ಒಂದು ಗೌರಿ ಹಬ್ಬಕ್ಕೆ ಕರೆಯೋರು ಅಷ್ಟೇ ಆಗ್ತಾಯಿತ್ತು. ಬಟ್ ಇವಾಗ ಕಷ್ಟ ಸುಖ ಪ್ರತಿ ಒಂದರಲ್ಲೂ ಈಗ ಏನಂತಾರೆ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಪಾಲಿರ್ತಾರೆ, ಎಲ್ಲರೂ ಜೊತೇಲಿ ಇರ್ತಾರೆ. ಇದನ್ನು ನಾನು ಇವಾಗಿನ ಇದರಲ್ಲಿ ನಂಬ್ತೀನಿ. ತುಂಬ ಜನ ಅಕ್ಕ ತಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ನೋಡ್ತೀನಲ್ಲ, ಅವ್ರ ಮದುವೆ ಆಗಬೇಕಾದ್ರೆ ಆಗಲಿ ಇನ್ನೊಂದಾಗೋದಾಗಲಿ ಅವ್ರು ದೂರ ಹೋಗೋಗಾಗಲಿ ಸಖತ್ತು ಫೀಲ್ ಮಾಡ್ತಾರೆ. ತುಂಬ ಇರುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಪ್ರತಿಯೊಂದು ರಿಲೇಷನ್ಶಿಪ್ಪೂ ಅಷ್ಟೇ. ಮಕ್ಕಳಿಗೆ ಗೊತ್ತಾಗಬೇಕು ಯಾವ್ಯಾವ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಹಬ್ಬನ ನಾವು ಅವ್ರಿಗೆ ಪ್ರತಿಯೊಂದನ್ನು ಕ್ಲೀನಾಗಿ ಹೇಳ್ಕೊಡ್ಬೇಕಾಗುತ್ತೆ. ಆವಾಗ್ಲೇ ನಾವು ಇರ್ತೀವೋ ಇರಲ್ವೋ ಮುಂದಕ್ಕೆ ಅವ್ರಿಗೆ ಆ ಪ್ರೀತಿ ವಿಶ್ವಾಸ ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಈ ಹಬ್ಬನ ನಾವು ಇವಾಗಲಿಂದನೇ ಮಕ್ಕಳಿಗೆ ಆಚರಿಸ್ಬೇಕು. ತುಂಬ ಜನ ಏ ಈ ಹಬ್ಬ ನಮಗಲ್ಲಪ್ಪ ಬೇರೆಯವ್ರಿಗೆ ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ ಅನ್ನೋರು, ಎಲ್ಲರಿಗೂ ಸೆಟ್ ಆಗಲ್ಲ ಅಂತಲ್ಲ, ನಾವು ಮಾಡ್ಕೊಂಡು ಬಂದರೆ ಪದ್ಧತಿ ಎಲ್ಲನೂ ತುಂಬ ಒಳ್ಳೆಯದು ಅನ್ನೋದಕ್ಕೋಸ್ಕರ ಈ ಹಬ್ಬ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ರಾಖಿಯಲ್ ಹಬ್ಬ ಮುಗೀತು, ಮಕ್ಕಳದೆಲ್ಲ ಕಟ್ಟಿದ್ದಾಯಿತು, ಎಲ್ಲರೂ ಸ್ವೀಟ್ ತಿಂದರು, ನಾನು ಏನು ಬೆಳಗ್ಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದೆ ಅಂದರೆ ನನ್ನ ತಂಗಿಯವರ ಮನೆಯಲ್ಲಿ ಒಂದು ಸಾವಾಗೋಗ್ಬಿಟ್ಟಿತ್ತು, ಅವರ ನಾದಿನಿಯವ್ರ ಹಸ್ಬೆಂಡು ತೀರೋಗ್ಬಿಟ್ಟಿದ್ರು. ಬಟ್ ಬೆಳಗ್ಗೆಯಿಂದ ನಮಗೆ ಹೆಣ ಬಂದಿಲ್ಲ, ಇನ್ನೂ ಪೋಸ್ಟ್ಮಾರ್ಟಮ್ ನಡೀತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು. ಇವತ್ತು ಬರಲ್ಲ ಬಿಡಿ ಅಂತ ಬರಬೇಡ ಅಂತ ನನ್ನ ತಂಗಿ ಹೇಳಿದ್ಲು. ಬಟ್ ಸಂಜೆ ಒಂದು 6:30 ಅಷ್ಟೊತ್ತಿಗೆ ಬಂದಿದೆ, ನೀನು ಬಾ ಬಂದು ನೋಡ್ಕೊಂಡು ಹೊರಟೋಗು, ಬೆಳಗ್ಗೆನೆ 10:00 ಅಷ್ಟೊತ್ತಿಗೆಲ್ಲ ಮಣ್ಣು ಮಾಡ್ತಾರೆ, ಅದಕ್ಕೋಸ್ಕರ ಬಂದು ನೋಡ್ಕೊಂಡು ಹೊರಟೋಗ್ಬಿಡಿ ಅಂತ ಅಂದರು. ಸರಿ, ನಾನು ಅಲ್ಲೋಗಿ ವಿಡಿಯೋ ಮಾಡೋದು ಸಾವು ಮನೆಯಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಸರಿ ನಾವು ಹೋಗೋದೊಂದು ಕ್ಲಿಪ್ಪಿಂಗ್ ಮಾಡಿಕೊಂಡು ನಿಮಗೆ ಈ ನ್ಯೂಸ್ ಹೇಳಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನಾನು ಹೋಗ್ತಾ ಇರೋ ದಾರಿ ಬಂದು ಪೀಣ್ಯ, ಅಂದರೆ ನಮ್ಮ ಇಸ್ರೋ ಇತ್ತಲ್ಲ, ನನಗೆ ಫೇವ್ರೆಟ್. ಈ ಇಸ್ರೋ ಕಂಪ್ನಿ ನೋಡ್ತಾ ಇದ್ರೇ ನಮ್ಮ ಭಾರತದಲ್ಲಿ ಎಷ್ಟು ದೊಡ್ಡ ಸಕ್ಸಸ್ ಕಂಡಿದೆ ಇಸ್ರೋ ಚಂದ್ರಯಾನ 3, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಈ ಜಾಗದಲ್ಲಿ ನಾನು ಇದ್ದೀನಲ್ಲ, ನಾವು ಹೋಗ್ತೀವಲ್ಲ ಅನ್ನೋದೇ ಒಂದು ಖುಷಿಯಾಗುತ್ತೆ. ಈ ಜಾಗದಿಂದನೇ ನಾವು ಅಮ್ಮ ಮನೆ ಆಗಲಿ ಪ್ರತಿಯೊಂದಕ್ಕಾಗಲಿ ನಾವು ಹೋಗಬೇಕು ಅಂದರೆ ಈ ಪೀಣ್ಯ ಮೇಲೆ ಹೋಗಬೇಕಾಗುತ್ತೆ. ಲಗೆರೆ ಟು ಪೀಣ್ಯ ಇದೆ ನಮ್ಮ ಇಸ್ರೋ, ಇಲ್ಲಿ ಕಾಣ್ತಾ ಇದೆಯಲ್ಲ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಜೂಮ್ ಹಾಕ್ಬಿಟ್ಟು. ಇದು ಬಂದು ಇಸ್ರೋ, ತುಂಬ ಜನ, ಎಷ್ಟು ಗೇಟ್ಸ್ ಇದೆ ಅಂದರೆ ಇದರೊಳಗಡೆ ಎಲ್ಲ ಕಡೆ ಸುತ್ತಲೂ ಗೇಟ್ಸ್ ಇದೆ, ತುಂಬ ಚೆನ್ನಾಗಿದೆ. ಸರಿ, ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬರಬೇಕು ಅಂತ ಹೋದ್ವಿ ನೋಡಿ. ಇದು ಬಂದು ಇಸ್ರೋ ಮೇನ್ ಎಂಟ್ರೆನ್ಸ್ ಗೇಟು, ಇದು ಇಸ್ರೋ ಕಂಪ್ನಿದು. ಓಕೆ, ಪೀಣ್ಯದಲ್ಲಿ ಇರೋದು ಚಂದ್ರಯಾನ 3ನ ನಾವು ಲ್ಯಾಂಡಿಂಗ್ ಆದಮೇಲೆಲ್ಲ ವಿಡಿಯೋ ಮಾಡಿ ಎಲ್ಲ ಕಡೆ ಲೈವಲ್ಲಿ ತೋರಿಸಿದ್ರಲ್ಲ, ಇದೇ ಇಸ್ರೋ ಕಂಪ್ನಿಯಿಂದನೇ. ಓಕೆ, ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 8:39 ಏನೋ ಆಗಿತ್ತು. ತುಂಬ ಹೆವಿ ಮಳೆ ಇತ್ತು ಅವತ್ತಂತೂ, ಸಿಕ್ಕಾಪಟ್ಟೆ ಮಳೆ, ಯಾವತ್ತೂ ಇಲ್ದಿರೋ ಮಳೆ. ಯಾಕೆ ಇಷ್ಟೊಂದು ಬರ್ತಾ ಇದೆ, ಕಾರಲ್ಲಿ ಬರೋದಕ್ಕೂ ನಮಗೆ ತುಂಬ ಕಷ್ಟ ಆಗೋಯಿತು, ಅಷ್ಟು ಮಳೆ ಆಗೋಯಿತು. ಸರಿ, ಅಮ್ಮ ಮನೆಗೋಗಿ ಅಮ್ಮನ ಕರ್ಕೊಂಡು ಆಮೇಲೆ ನಂತರ ಅವ್ರನ್ನ ಮತ್ತೆ ಅಲ್ಲೇ ಬಿಟ್ಬಿಟ್ಟು ಬರಬೇಕಾಗಿತ್ತು. ಸರಿ, ಅಡುಗೆ ಏನೂ ಮಾಡಿರಲಿಲ್ಲ, ಲೈಟಾಗಿ ಸ್ವಲ್ಪ ಏನೂ ಇರಲಿಲ್ಲ ಅಂತ ಇತ್ತು. ಮಗಳು ಬಂದು ರೈಸ್ ಮಾಡಿದ್ಲು, ಸ್ವಲ್ಪ ಸಾಂಬಾರು ಇತ್ತು ಅಷ್ಟೇ. ಸರಿ, ಅಲ್ಲಿಂದ ಬಂದ್ವಿ, ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ಬರ್ತಾ ಚುರುಮುರಿ, ಫೇವ್ರೆಟ್ ನನಗಂತೂ. ಇಲ್ಲಿ ನಮ್ಮ ಮನೆ ಪಕ್ಕನೇ ಒಂದು ಚುರುಮುರಿ ಶಾಪ್ ಓಪನ್ ಆಗಿದೆ. ಸರಿ, ತೊಗೊಳ್ಳೋಣ ಅಂತ ಅಂದರು. ಸರಿ, ತೊಗೊಂಡ್ವಿ. ಊಟ ಮಾಡಬೇಕು ಅನ್ನಿಸ್ಲಿಲ್ಲ, ಯಾಕಂದರೆ ಅಲ್ಲೆಲ್ಲ ನೋಡಿಬಿಟ್ಟು ತುಂಬ ಬೇಜಾರಾಯಿತು, ಅದೆಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಸರಿ, ಊಟ ಬೇಡ ಅಂತ ನಾನಂದೆ. ಸರಿ, ಚುರುಮುರಿ ತಿನ್ನು ಅಂದರು. ಸರಿ, ಹೆಂಗೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆ್ಯಪಲ್ಸ್ ಎಲ್ಲ ಹಂಗೆ ಇತ್ತು. ಸರಿ, ಜ್ಯೂಸ್ ಮಾಡಿಬಿಡೋಣ ಎಲ್ಲರಿಗೂ ಅಂದ್ಬಿಟ್ಟು ಮಕ್ಳಿಗೆ ಮಾತ್ರ ಊಟ ಕೊಟ್ಬಿಟ್ಟು ನಾವೆಲ್ಲ ನಾನು ಹಸ್ಬೆಂಡ್ ಚುರುಮುರಿ ಸ್ವಲ್ಪ ತಿನ್ಬಿಟ್ಟು ಆ್ಯಪಲ್ ಜ್ಯೂಸ್ ಮಾಡಿದ್ದೆ. ಏನಿಲ್ಲ, ಸಿಂಪಲಾಗಿ ಆ್ಯಪಲ್ ಮತ್ತು ಹಾಲು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಕ್ಲೀನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ನೀರೇನು ಆ್ಯಡ್ ಮಾಡಿದಿರ ಸ್ವಲ್ಪ ಹಾಲಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಆ್ಯಪಲ್ ಜ್ಯೂಸ್ ಎಲ್ಲರೂ ಕುಡಿದ್ಬಿಟ್ಟು ನೈಟ್ ಡಿನ್ನರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಿಂಪಲ್ ವ್ಲಾಗ್ ಅಷ್ಟೇ ಇದು. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ತೀರಾ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.